ಹೇಳಿ ಸರ್. ನಮಸ್ಕಾರ ಎಲ್ರಿಗೂ. ಇವತ್ತು ಕರ್ನಾಟಕದಿಂದ ಒಂದು ಇರುವೆ ಬಿಡ್ತಾ ಇದ್ದೀವಿ. ಅದರ ಹೆಸರು ಆಂಟ್ ಥಿಯೇಟರ್ ಫಾರ್ ಆರ್ಟ್ ಅಂತ. ಇದು ಏನಿರುವೆ ಅಂತ ಹೇಳಿದ್ರೆ, ಓಟಿಟಿಗಳಲ್ಲಿ ಅತ್ಯಂತ ವಿಭಿನ್ನವಾದಂತಹ ಟೆಕ್ನಾಲಜಿಯನ್ನು ಹೊಂದಿರುವಂತಹ ಇರುವೆ. ಅದು ನಮ್ಮ ಕಡೆಯಿಂದ ಕರ್ನಾಟಕದಲ್ಲೇ ಕೂತು ಮನೆಯಲ್ಲಿ ಲಾಕ್ಡೌನಲ್ಲಿ ಕಲಾವಿದರಿಗೆ ಉಪಯೋಗ ಆಗಲಿ ಅಂತ. ಕಲಾವಿದರು ಅಂದರೆ ಸುಮಾರು ಜನ ಕಲಾವಿದರಿದ್ದಾರೆ, ಎಲ್ರಿಗೂ ಉಪಯೋಗ ಆಗಬೇಕು ಅಂತಲೇ ಆ್ಯಂಟ್ ಥಿಯೇಟರ್ ಫಾರ್ ಆರ್ಟ್ ಅಂತ ಇದಕ್ಕೆ ಹೆಸರಿಟ್ಟಿದ್ದೀವಿ. ಇದರಲ್ಲಿ ಫಸ್ಟಾಗಿ ಈಗ ಒಂದು ನೋಬಲ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅನ್ನೋ ಒಂದು ಇವೆಂಟ್ನ ಹಮ್ಮಿಕೊಂಡಿದ್ದೀವಿ. ಈ ಇವೆಂಟಿನ ಉದ್ದೇಶ ಇಷ್ಟೇ, ತುಂಬಾ ಅನ್ರಿಲೀಸ್ಡ್ ಮೂವೀಸ್ ಇದೆ, ಥಿಯೇಟರ್ ನೋಡಿಲ್ಲ, ಓ ಟಿ ಟಿ ನೋಡಿಲ್ಲ, ಆ ಬಂಡವಾಳ ಹಾಕಿ ದುಡ್ಡನ್ನ ಹೇಗೆ ತೆಗೆಯೋದು ಅಂತ ಗೊತ್ತಿಲ್ಲ. ನಾವು ಆಗಸ್ಟ್ 30ವರೆಗೂ ಈ ಫೆಸ್ಟಿವಲ್ನ ನಡೆಸ್ತಾ ಇದ್ದೀವಿ. ಈ ಫೆಸ್ಟಿವಲಲ್ಲಿ ಇಷ್ಟೇ ಉದ್ದೇಶ, ನಾನ್ ಪ್ರಾಫಿಟ್, ನಮಗೆ ಈ ಆ್ಯಂಡ್ ಆ್ಯಪ್ ಆ್ಯಂಡ್ ಥಿಯೇಟರ್ ಫಾರ್ ಆರ್ಟ್ ನಮ್ಮ ಕಡೆಯಿಂದ ಏನು ಪ್ರಾಫಿಟ್ ಅನ್ನೋ ಉದ್ದೇಶ ಇಲ್ಲದೆ ಕಲಾವಿದರು ಅವರ ಮೂವಿನ ಸಬ್ಮಿಟ್ ಮಾಡಿದ ಪಕ್ಷದಲ್ಲಿ ಅದು ಎಷ್ಟು ವ್ಯೂಸ್ ಹೋಗುತ್ತೋ ಆ ವ್ಯೂಸ್ ತಕ್ಕಂಗೆ ವಿ ವಿಲ್ ಬಿ ಏಬಲ್ ಟು ಮಾನಿಟೈಸ್. ಇದಿಷ್ಟು ನಮ್ಮ ಕೈಯಲ್ಲಿ ಸದ್ಯಕ್ಕೆ ಮಾಡುವಂತಹ ಶಕ್ತಿನ ದೇವರು ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಇವತ್ತಿನ ದಿನ ಈ ಪ್ರೆಸ್ ಮೀಟ್ ಮುಗಿಯಿತು ಇಲ್ಲಿ ಪ್ರೆಸ್ ಕ್ಲಬ್ ಬೆಂಗಳೂರಲ್ಲಿ. 100,000 ಕಲಾವಿದರಿಗೆ ಆನ್ಲೈನಲ್ಲಿ ಕೆಲಸ ಕೊಡುವಂತಹ ಕಾರ್ಯಕ್ರಮ ಕೂಡ ಈ ಫೆಸ್ಟಿವಲ್ ಮುಖಾಂತರ ನಡೆಯುತ್ತೆ. ಈ ಅವಕಾಶನ ಪಡಿಬೇಕು ಅಂತ ಅಂದ್ಕೊಂಡ್ರೆ ನೀವು ತಕ್ಷಣ ಇಷ್ಟೇ ಮಾಡಬೇಕಾಗಿರೋದು, ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಆ್ಯಪ್ನ ಸ್ಪಾಟ್ಲೈಟಲ್ಲಿ ನಿಮ್ಮ ವೀಡಿಯೋನ ಫ್ರೀಯಾಗಿ ಅಪ್ಲೋಡ್ ಮಾಡಿ, ಓಕೆನಾ? 3 ತಿಂಗಳು ಈ ಫೆಸ್ಟಿವಲ್ ನಡೀತಿರುತ್ತೆ. ಆಗಸ್ಟ್ 30ನೇ ತಾರೀಕು ಈ ಫೆಸ್ಟಿವಲ್ ಎಂಡ್. ಅವತ್ತಿನ ದಿನ ಎಲ್ರಿಗೂ ಪ್ರಶಸ್ತಿ ಹಾಗೂ ಅವರ ಮೂವೀಸ್ ಎಷ್ಟು ಓಡಿರುತ್ತೋ ಅದಕ್ಕೆ ತಕ್ಕಂಗೆ ಮಾನಿಟೈಸೇಷನ್ಸ್ ಕೂಡ ನಡೆಯುತ್ತೆ. ಸೊ ಇದು ಎಲ್ಲ ಕಾರ್ಯಕ್ರಮ ವರ್ಚುವಲಿ ನಡೆಯುತ್ತೆ, ನೀವು ಎಲ್ಲೂ ಮನೆಯಿಂದ ಆಚೆ ಒಂದು ಹೆಜ್ಜೆ ಕೂಡ ಇಟ್ಟು ಬರುವಂಥ ಅವಕಾಶ ಇಲ್ಲ. ಮನೆಯಲ್ಲೇ ಕೂತು ಕೆಲಸ ಮಾಡಿ ಅಂತ ನಮ್ಮ ಗೌರ್ಮೆಂಟು ಹೇಳುತ್ತೆ, ನಮ್ಮ ಅಪ್ಪ ಅಮ್ಮನೂ ಅದನ್ನೇ ಹೇಳ್ತಾರೆ, ನಾನು ಅದನ್ನೇ ಹೇಳ್ತೀನಿ, ನಮ್ಮ ಆ್ಯಂಟ್ ಕೂಡ ಅದನ್ನೇ ಹೇಳುತ್ತೆ. ಸೊ ವರ್ಚುವಲಿ ಆದಂತಹ ಈ ಪ್ಲ್ಯಾಟ್ಫಾರ್ಮ್ನ ಬಳಸ್ಕೊಳ್ಳಿ, ಲೈಫಲ್ಲಿ ಮುಂದೆ ಬರೋಕ್ಕೆ ಅಂತ ಕಾಯ್ತಾರಂಥ ನಂತರ ಎಷ್ಟೊಂದಿನ ಕಲಾವಿದರು ಕಾಯ್ತಾ ಇರ್ತೀರ ಅವಕಾಶಕ್ಕೋಸ್ಕರ. ಅವಕಾಶಕ್ಕೋಸ್ಕರ ಬೆವರು ಸುರಿಸ್ಬೇಡಿ, ಒಂದಷ್ಟು ಕಸರತ್ತು ಮಾಡಿ ಆ್ಯಂಟ್ ಆ್ಯಪ್ನ ಡೌನ್ಲೋಡ್ ಮಾಡಿ ತಿಳ್ಕೊಳ್ಳಿ ಏನಿದೆ ಅಂತ. ನಿಮಗೆ ಅದು ಬೆನಿಫಿಟ್ ಅಂತ ಅನಿಸಿದ್ರೆ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ, ನಮ್ಮ ಟೀಮ್ ನಿಮಗೆ ಗೆಟ್ ಬ್ಯಾಕ್ ಆಗಿ ನಿಮಗೆ ಆದಂತಹ ಒಂದು ಅವಕಾಶನ ಕಲ್ಪಿಸ್ಕೊಡ್ತಾರೆ. ಅದು ಕೆಲಸ ಆಗಿರ್ಬೋದು, ಇಲ್ಲ ಎಂಟರ್ಟೈನ್ ಮಾಡುವಂಥ ಒಂದು ಆಪರ್ಚುನಿಟಿ ಕೂಡ ಆಗಿರ್ಬೋದು. ಸೊ ಫಿಲ್ಮ್ ಮೇಕರ್ಸ್, ಈ ಫೆಸ್ಟಿವಲ್ನ ಉಪಯೋಗಿಸ್ಕೊಳ್ಳಿ. ನಿಫಾ 2021 ಇದು ನಮ್ಮ ಫಸ್ಟ್ ಎಡಿಷನ್. ಈ ಫಸ್ಟ್ ಎಡಿಷನ್ ಕರ್ನಾಟಕದಿಂದ ಇವತ್ತು ನಾಂದಿ ಹಾಡ್ತಾ ಇದ್ದೀವಿ. ಇಲ್ಲಿಂದ ಕೂಗೋ ಕೂಗು ಪ್ರಪಂಚದ ಎಲ್ಲೆಡೆ ಕೂಗೆ ಕೂಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ, ಯಾಕಂದರೆ ಕನ್ನಡಿಗರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ನಾವು ಒಂದು ಕ್ಷಣ ಕೂಡ ನಾನು ಮರ್ತಿಲ್ಲ. ಇವತ್ತಿನ ದಿನ ಈ ಪ್ರೆಸ್ ಕ್ಲಬ್ನಲ್ಲಿ ನನಗೋಸ್ಕರ ಎಷ್ಟೊಂದು ಜನ ಕಲಾವಿದರು ಬಂದರು, ಅವರೆಲ್ರಿಗೂ ನಾನು ನನ್ನ ಮರ್ಯಾದೆನ ತಲುಪಿಸ್ತಾ ನನ್ನ ಒಂದು ಗುರು ಬಸವಣ್ಣವರಿಗೆ ಒಂದು ಈ ಒಂದು ಭಕ್ತಿ ಮತ್ತು ನನ್ನ ಅತ್ಯಂತ ಪ್ರೀತಿಯನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮನ ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಸಾಥ್ ನಮ್ಮ ಜೊತೆಗೆ ಇರಬೇಕು. ಸೊ ಟೆಕ್ನಾಲಜಿಯಲ್ಲಿ ಹಾಗೂ ಕಲೆಯಲ್ಲಿ ಕರ್ನಾಟಕ ಯಾವುದಕ್ಕೂ ಕಮ್ಮಿ ಅಲ್ಲ ಅಂತ ತೋರ್ಸೋಕ್ಕೆ ನಾವು ಹೊರಟಿದ್ದೀವಿ. ನಮ್ಮ ಜೊತೆ ನೀವು ಇದ್ದೀರಾ ಅಂತ ನಾವು ನಂಬ್ತೀವಿ ಅಷ್ಟೆ. ಆ್ಯಂಟ್ ಅನ್ನೋದು ಒಂದು ಹೊಸ ಆ್ಯಪ್. ಏನಾಗಿದೆ, ಬಹಳಷ್ಟು ಯುವ ಪ್ರತಿಭೆಗಳಿಗೆ ಇವತ್ತು ವೇದಿಕೆ. ಇನ್ ದ ಸೆನ್ಸ್, ಕೆಲವರು ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಕೆಲವರು ಡಾಕ್ಯುಮೆಂಟ್ರಿ ಮಾಡ್ತಾರೆ, ಕೆಲವರು ಸಿನಿಮಾ ಮಾಡ್ತಾರೆ, ಕೆಲವರು ವೆಬ್ ಸೀರೀಸ್ ಮಾಡ್ತಾರೆ. ಈ ಥರದವ್ರಿಗೆಲ್ಲ ಒಂದು ವೇದಿಕೆ. ಯಾಕಂದರೆ ಎಲ್ರಿಗೂ ಯೂಟ್ಯೂಬ್ನಲ್ಲಿ ಪ್ರಮೋಟ್ ಮಾಡಿದರೂ ಕೂಡ ಯೂಟ್ಯೂಬಲ್ಲಿ ಹಾಕ್ಬಿಡ್ಬೋದು ಫ್ರೀಯಾಗಿ, ಆದರೆ ಯೂಟ್ಯೂಬ್ನ ಲಿಂಕ್ನ ಎಲ್ಲರಿಗೂ ಕಳಿಸ್ತಾ ಬರಬಾರ್ದು, ಇಲ್ಲಾಂದರೆ ವ್ಯೂವರ್ಶಿಪ್ ಸಿಗೋದು. ಆದರೆ ಆ್ಯಂಟ್ನಲ್ಲಿ ಹಾಗಲ್ಲ. ವಾಟ್ ಎವರ್ ಯು ಪುಟ್ ಇನ್ ಯುವರ್ ಆ್ಯಂಡ್ ಇಟ್ ಈಸ್ ಪಬ್ಲಿಸೈಸ್ಡ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದರೆ, ಇದು ಒಂದು ನಾವು ಹಾಕಿದಕ್ಕೆ ಪಬ್ಲಿಸಿಟಿ ಸಿಗುತ್ತೆ, ವ್ಯೂಸ್ ಎಷ್ಟಾಗಿದೆ ಅದರ ಮೇಲೆ ದುಡ್ಡು ಸಿಗುತ್ತೆ. ಅಂದರೆ ಯೂಟ್ಯೂಬಲ್ಲಿ 100,000 ವ್ಯೂಸ್ ಆದಮೇಲೆ, ಒಂದಷ್ಟು ಗಂಟೆಗಳಾದಮೇಲೆ ದುಡ್ಡು ಬರುತ್ತೆ ಅಂತಿದೆಯಲ್ಲ, ಅದು ತಪ್ಪು. ಇಲ್ಲಿ ಮೊದಲನೇ ವ್ಯೂವಿಂದನೇ ಇಲ್ಲಿ ಸಣ್ಣದಾಗಿ ಒಂದು ದುಡ್ಡು ಬರುತ್ತೆ. ಸೊ ಹಾಗಾಗಿ ಸಂಪಾದನೆ ಮಾಡೋಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಕೂಡ. ಜೊತೆಗೆ ಬೇರೆ ಬೇರೆ ಆ್ಯಪ್ಗಳು ಥರ ಇದು ಕೆಲಸ ಮಾಡುತ್ತೆ. ಕಲೆಗಳಲ್ಲಿ ಹಲವು ಪ್ರಕಾರಗಳಿದೆ, ಆ ಎಲ್ಲ ಕಲೆಗಳನ್ನು ಇಲ್ಲಿ ಜೋಡಿಸ್ಕೊಳ್ಬೇಕು ಅನ್ನೋದು ಆ್ಯಂಟ್ ಉದ್ದೇಶ ಆಗಿದೆ. ಈ ಒಂದು ವೇದಿಕೆ ಸಕ್ಸಸ್ ಆಗಲಿ, ಹಲವಾರು ಪ್ರತಿಭೆಗಳಿಗೆ ವೇದಿಕೆಯಾಗಿ ಒಳ್ಳೆ ಭವಿಷ್ಯ ಕೊಡಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನಾನು ಶಶಾಂಕ್ ರಾಜ್. ತುಂಬ ಒಂದು ಹೆಮ್ಮೆ ಅನ್ನಿಸ್ತದೆ ಆ್ಯಂಟ್ ಅನ್ನೋ ಒಂದು ವಿಶೇಷವಾದಂಥ ಒಂದು ವೇದಿಕೆ, ಒಂದು ಆ್ಯಪ್ ಕನ್ನಡಕ್ಕೆ ಈಗ ತಾನೇ ದಾಪುಗಳು ಇರ್ತದೆ. ಇದು ಮುಂದೆ ನನ್ನ ನಿಟ್ಟಿನಲ್ಲಿ ಉದಯೋನ್ಮುಖವಾಗಿ ಬೆಳೆಯುವಂಥದ್ದು ಕಾಣ್ತೇವೆ. ಸೊ ಈ ಒಂದು ಸಂಸ್ಥೆಯ ಒಂದು ಆ್ಯಪ್ನ ಉದ್ದೇಶಗಳು ತುಂಬ ವಿಭಿನ್ನವಾಗಿದೆ, ವಿಶೇಷವಾಗಿದೆ. ಇವತ್ತಿನ ದಿನಗಳಿಗೆ, ಇವತ್ತಿನ ಟೆಕ್ನಿಷಿಯನ್ಸ್ಗೆ ತುಂಬ ಅಪ್ಡೇಟ್ ಆಗಿದಂಥ ಒಂದು ಆ್ಯಪ್, ತುಂಬ ಚೆನ್ನಾಗಿದೆ, ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಇಡೀ ಇಂಡಸ್ಟ್ರಿಗೆ ಒಂದು ಒಂದು ಬೆನ್ನೆಲುಬಾಗಿ ಇದು ಆಗುತ್ತೆ ಅನ್ನೋದೊಂದು ಮುಂದಿನ ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ತುಂಬ ಚೆನ್ನಾಗಿದೆ ಉದ್ದೇಶಗಳು, ಅದನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಕುಮಾರ್,
ಮತ್ತು ಅವರ ತಂಡದವರು ಅಚ್ಚ ಕನ್ನಡದಲ್ಲಿ ಆ್ಯಂಟ್ ಅನ್ನೋ ಒಂದು ಆ್ಯಪನ್ನು ಒಂದು ಪ್ರಾರಂಭ ಮಾಡಿದ್ದಾರೆ. ಇದರ ಮುಖಾಂತರ ಟೆಕ್ನಿಷಿಯನ್ಸ್ಗೆ ಮತ್ತು ಆರ್ಟಿಸ್ಟ್ಗಳು ಎಲ್ರಿಗೂ ಕೂಡ ಭಾಳ ಒಂದು ಒಳ್ಳೆಯ ವೇದಿಕೆ. ಅವ್ರ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ನಾನು ಎಷ್ಟೋ ನೋಡಿದ್ದೀನಿ. ಇದು ಒಂದು ಹೊಸ ರೀತಿಯಲ್ಲಿ ಅಚ್ಚ ಕನ್ನಡದಲ್ಲಿ ಆ್ಯಂಟ್ ಅಂದರೆ ನಿಮಗೆ ಗೊತ್ತೇ ಇದೆ, ಇರುವೆ ಇರುವೆ ಹೇಗೆ ಸಾಲಾಗಿ ಹೋಗ್ತವೆ ಅಲ್ವಾ, ಓವರ್ಟೇಕ್ ಮಾಡ್ಕೊಂಡು ಹೋಗಲ್ಲ, ಯಾವುದೋ ಒಂದು ಅಪ್ಪಿ ತಪ್ಪಿ ಓವರ್ಟೇಕ್ ಮಾಡ್ಕೊಂಡೋದ್ರೆ ಅದು ಹೊಡೋಗ್ಬಿಡುತ್ತೆ. ಸ್ಲೋ ಆಗಿಬಿಟ್ರೆ, ನಾನು ಹೇಳೋದು ಸ್ಲೋ ಆಗಿಬಿಟ್ರೆ ಅದು ಪಕ್ಕ ಕೊಟ್ಟೋಗ್ಬಿಡುತ್ತೆ. ಆ ಥರ ಇರಬೇಕು ಅಲ್ವಾ, ಸಾಲಲ್ಲಿ ಹೋಗೋ ರೀತಿ ನಾವು ಇವತ್ತು ಹೋಗಬೇಕಾಗಿದೆ. ನಿಜವಾಗ್ಲೂ ಅಂಥ ಒಂದು ಒಳ್ಳೆ ಪ್ರತಿಭೆಗಳಿಗೆ, ಬೆಳೆಯುವಂಥ ಪ್ರತಿಭೆಗಳಿಗೆ ನಾವು ಪ್ರೋತ್ಸಾಹ ಕೊಡೋಣ, ಬೆಳೆಸೋಣ ಅನ್ನೋದು ನನ್ನ ಆಶಯ.